ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ, ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ. ಕೇಳಿದರೆ ಸಾಹಿತಿಗಳೊಂದಿಗೆ ಸಂವಾದ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕಾಯ್ತಾ ಇದ್ದೀರಲ್ಲ, ಇವತ್ತು ಯಾರಿರ್ಬೋದು ಅಂತ ನಿಮಗೆ ಗೊತ್ತಾಗಿದೆ. ಕಣಿವೆಯ ಭಾರದ್ವಾಜ್ ಆನಂದ ತೀರ್ಥ ಅವರದು ಬಹುಮುಖ ಆಸಕ್ತಿ, ಬಹುಮುಖ ಪ್ರತಿಭೆ. ರಾಜಕೀಯ, ಪತ್ರಿಕೋದ್ಯಮ, ಸಾಹಿತ್ಯ, ಕೃಷಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿ ಮತ್ತು ಅನುಭವವನ್ನ ಇವರು ಪಡೆದುಕೊಂಡಿದ್ದಾರೆ. ಇವರ ಆಸಕ್ತಿಯ ಕ್ಷೇತ್ರಗಳ ಬಗ್ಗೆ ಅವರ ಜೊತೆಗೆ ಮಾತಾಡ್ತಾ ತಿಳಿದುಕೊಳ್ಳೋಣ. ಅಲ್ಲ, ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹುಟ್ಟೂರು ಮತ್ತು ಬೆಳೆದ ಪರಿಸರವನ್ನ ನೆನಪು ಮಾಡಿಕೊಳ್ಬಹುದಾ? ನಂದು ಊರು ಕಣಿವೆ ಅಂತ ಹೇಳಿ, ಕುಶಲನಗರದಿಂದ ಒಂದು 8 ಕಿಲೋಮೀಟರ್ ಹಾಸನದ ರೋಡಲ್ಲಿ ಹೋದ್ರೆ ಸಿಗುತ್ತೆ. ನಮ್ದು ಕೊಡಗಿನ ಸಂಸ್ಕೃತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ದು ಹಾಸನ ಮತ್ತು ಮೈಸೂರಿನ ಸಂಸ್ಕೃತಿಯ ಪ್ರಭಾವ ನನ್ನ ಊರಿನ ಮೇಲೆ, ನಮ್ಮ ಭಾಗದ ಊರುಗಳ ಮೇಲೆ ಇದೆ. ನಾನು ಸಾಹಿತ್ಯದ ವಲಯದಲ್ಲಿ ಬೆಳೆದೇನೆ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಒಂದು ಓದುವ ವಾತಾವರಣ ಇತ್ತು. ಮನೆಯ ಪ್ರಜಾವಾಣಿ ಮತ್ತು ಸುಧಾ ಯಾವಾಗಲೂ ಬರುತ್ತಿತ್ತು. ಅದರ ಕಾದಂಬರಿಗಳನ್ನ ಧಾರಾವಾಹಿಗಳ ರೂಪದಲ್ಲಿ ಓದೋದಕ್ಕೆ ನಮ್ಮ ಅಕ್ಕಂದಿರ ನಡುವೆ ಕಾಂಪಿಟೇಷನ್ ನಡೀತಾ ಇತ್ತು. ಅವರು ಓದುದನ್ನ ನೋಡಿ ನೋಡಿ ನಾನು ಕೂಡ ಓದುದನ್ನ ರೂಢಿಸಿಕೊಂಡೆ. ಹಂಗಾಗಿ ಆ ಓದಿನ ಕಡೆಗೆ ಒಂದು ಆಸಕ್ತಿ ಬೆಳೆಯಿತು. ಅಷ್ಟು ಬಿಟ್ರೆ ಸಾಹಿತ್ಯ ಕ್ಷೇತ್ರಕ್ಕೂ ನಮ್ಮ ಮನೆಗೂ ನಮ್ಮ ಪರಿಸರಕ್ಕೂ ಅಷ್ಟಾಗಿ ಸಂಬಂಧ ಇರಲಿಲ್ಲ. ಸರ್, ಈಗ ನಿಮ್ಮ ಊರು ಎಷ್ಟು ಬದಲಾಗಿದೆ? ಊರು ತುಂಬಾ ಬದಲಾಗಿದೆ ಮೇಡಮ್, ತುಂಬಾ ಬದಲಾಗಿದೆ. ಒಂದು ಕಾಲಘಟ್ಟದಲ್ಲಿ ಅದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಇವಾಗ ಒಂದು 60 ಮನೆಗಳು ಮಾತ್ರ ಇರುವಂತಹ ಒಂದು ಪುಟ್ಟ ಹಳ್ಳಿ ಆಗಿದೆ. ಸರ್, ನಿಮಗೆ ಚಿಕ್ಕಂದಿನಲ್ಲಿ ನಾನು ಹೀಗೆ ಆಗಬೇಕು ಅಂತ ಏನಾದ್ರೂ ಕನಸಿತ್ತ? ಇಲ್ಲ ಇಲ್ಲ, ಯಾವುದೇ ಕನಸುಗಳು ಇಲ್ಲ, ಇತ್ತಿಲ್ಲ. ನನಗೆ ಬರಿತೀನಿ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಹಂಗಾಗಿ ಅದರದ್ದು ಕನಸುಗಳು ಆ ತರದೇನು ಇಟ್ಕೊಂಡಿಲ್ಲಲ್ಲ. ಆದ್ರೆ ತುಂಬಾ ಗಂಭೀರವಾಗಿ ಅಂತ ನನ್ನ ಕೈಗೆ ಸಿಕ್ಕಿದ ಪುಸ್ತಕಗಳನ್ನು ಓದ್ತಾ ಇದ್ದೆ. ಎಸ್ ಎಲ್ ಭೈರಪ್ಪನವರ ದಾಟು ಮತ್ತೆ ಇನ್ನಿತರ ಕಾದಂಬರಿಗಳನ್ನ ನಾನು 10ನೇ ತರಗತಿಗೆ ಬರುವಾಗಲೇ ಓದಿ ಮುಗಿಸಿ ಆಗಿತ್ತು. ಹಾಗೆ ಶಿವರಾಮ ಕಾರಂತರ ಪುಸ್ತಕಗಳನ್ನು ಓದಿದ್ದೆ. ಅದರಲ್ಲಿ ಹೆಚ್ ಎಲ್ ನಾಗೇಗೌಡರದ್ದು ದೊಡ್ಡ ಮನೆ ಅಂತ ಒಂದು ಪುಸ್ತಕ ಇತ್ತು. ಒಂದು 500-600 ಪುಟಗಳ ದಪ್ಪ ಪುಸ್ತಕ ಅದು. ಆ ಪುಸ್ತಕ ಓದಿ ನಾನು ಸುಮಾರು ದಿವಸ ನನ್ನನ್ನು ನಾನು ಮರೆತಿದ್ದೆ. ಹಿಂಗಾಗಿ ಆ ಪುಸ್ತಕಗಳ ಪ್ರಭಾವ ಬಹಳ ಚಿಕ್ಕದ್ರಿಂದ ಇದ್ದುದರಿಂದ ಅದೇನೋ ಬರವಣಿಗೆಯ ಕಡೆಗೆ ನಾನು ಜಾರಿಕೊಂಡೆ ಅಂತ ನನಗೆ ಅನ್ನಿಸ್ತದೆ ಈಗ. ಅಂದ್ರೆ ಸಾಧಾರಣವಾಗಿ ಹೇಳ್ತಾರಲ್ಲ, ಈ ಸಾಮಾನ್ಯವಾಗಿ ಬರಹಗಾರರು ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿ ಓದುವ ಆಸಕ್ತಿ ಬೆಳೆಸ್ಕೊಂಡಿರ್ತಾರೆ ಅಂತ, ಅದಕ್ಕೆ ಆ ಪ್ರಶ್ನೆಯನ್ನ ಕೇಳಿದ್ದು. ಈಗ ನಿಮಗೆ ಈ ಬರೆಯುವ ಹವ್ಯಾಸ, ಓದೋದು ನೀವು ಹೇಳಿದ್ರೆ ಓದ್ತಾ ಇದ್ದೆ, ಹಾಗೆ ಅಕ್ಕಂದಿರು ಓದ್ತಾ ಇದ್ರು, ಅದರಿಂದ ನನಗೂ ಆಸಕ್ತಿ ಬೀಳಿತು ಅಂತ, ಈ ಬರೆಯುವ ಹವ್ಯಾಸ ನಿಮಗೆ ಯಾವ ಹಂತದಲ್ಲಿ ಪ್ರಾರಂಭ ಆಯ್ತು? ನಿಮ್ಮ ನೆಚ್ಚಿನ ಕನ್ನಡ ಲೇಖಕರು ಯಾರು? ಬರೆಯುವುದು ಅಂತಂದ್ರೆ ನನಗೆ 18ನೇ ವಯಸ್ಸಿಗೆ ನಾನು ಪತ್ರಿಕೆಗಳಿಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆ ಕಾಲದ ಸರ್ಕಾರದ ವಿರುದ್ಧ ನಾನು ಲೇಖನಗಳನ್ನು ಬರೀತಾ ಇದ್ದೆಲ್ಲ ಜನ ಬೇಗ ಬೇಗ ಗುರುತಿಸಿ ಶುರು ಮಾಡಿದ್ರು. ಹಂಗಾಗಿ ಒಂದು ಪತ್ರಿಕೋದ್ಯಮದ ಭಾಗ ಕಳೆಯ ತನಕ ನಾನು ಸಾಹಿತ್ಯದ ಕೃಷಿಯ ಕಡೆಗೆ ನನಗೆ ಹೆಚ್ಚು ಒಲಗಿರಲಿಲ್ಲ. ಮತ್ತೆ ನೀವು ಕೇಳಿದ ಇನ್ನೊಂದು ಪ್ರಶ್ನೆ, ನಿಮ್ಮ ಮೆಚ್ಚಿನ ಲೇಖಕ ಯಾರು ಅಂತ, ಅದಕ್ಕೆ ಉತ್ತರಿಸೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಒಂದೊಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಒಬ್ಬೊಬ್ಬರು ಬೇರೆ ಬೇರೆ ಕಾರಣಗಳಿಗಾಗಿ ತುಂಬಾ ಇಷ್ಟ ಆಗ್ಬಿಡ್ತಾರೆ. ಹಂಗಾಗಿ ಇಂಥವ್ರು ಒಬ್ಬರು ಅಂತ ಹೇಳಿ ನಿರ್ದಿಷ್ಟವಾಗಿ ಗುರುತಿಸೋದು ತುಂಬಾ ಕಷ್ಟ. ಬಹುತೇಕ ಎಲ್ಲ ಲೇಖಕರ ಪ್ರಭಾವ ಎಲ್ಲ ಲೇಖಕರ ಮೇಲೆ ಆಗಿರ್ತದೆ ಮೇಡಮ್. ಅದು ಇಂಥವರೇ ಒಬ್ರು ಅಂತ ಹೇಳಿ ಗುರುತಿಸೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಸರ್, ಇದು ಬರೆಯುವ ಹವ್ಯಾಸ ನಿಮ್ಗೆ ಯಾವ ಹಂತದಲ್ಲಾಯ್ತು ಅಂತ, ಆದ್ರೆ ಯಾವ್ದನ್ನ ಶುರು ಮಾಡಿದ್ರಿ? ಅದು ಹೇಳಿದ್ನಲ್ಲ, ನಾನು ಪತ್ರಿಕೋದ್ಯಮದ ಮೂಲಕ ಬರವಣಿಗೆ ಶುರು ಮಾಡಿದವನು. ನಾನು ರಾಜಕೀಯ ವಿಮರ್ಶೆಗಳನ್ನ ನನ್ನ 18ನೇ ವಯಸ್ಸಿಗೆ ಬರೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಹಂಗಾಗಿ ನನಗೆ ಅಲ್ಲಿಂದ ಬರೆಯುವ ನಂಟು ಬೆಳೀತು. ಅಲ್ಲಿಂದಲೇ ಶುರು ಮಾಡಿದ್ರಿ ಅಂತ? ಒಂದು ದಿವಸಕ್ಕೊಂದು 5-6 ಪೇಪರ್ ಓದ್ತಿದ್ದಾಗ ನಮಗೆ ನಮ್ಮದೇ ಆದ ಒಂದು ಅಭಿಪ್ರಾಯ ಬರೋದಕ್ಕೆ ಶುರುವಾಯ್ತು ರಾಜಕೀಯ ಕ್ಷೇತ್ರದ ಬಗ್ಗೆ. ಅದರ ವಿಮರ್ಶಾ ಲೇಖನಗಳನ್ನು ನಾನು ಬರಿತಾ ಇದ್ದೆ. ಆಗ ಜನ ನನ್ನ ಲೇಖನಗಳನ್ನ ಆಗ್ಲಿಂದಾನೇ ತುಂಬಾ ಇಷ್ಟಪಡ್ತಾ ಇದ್ರು. ಅವ್ರು ಯಾರೋ ತೀರಾ ವಯಸ್ಸಾದವನು ಬರಿತಾ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ನಾನು 18ರ ಹುಡುಗ ಅಂತ ಗೊತ್ತಾದಾಗ ತುಂಬಾ ಜನ ಆಶ್ಚರ್ಯ ವ್ಯಕ್ತಪಡಿಸಿದ್ರು. ಹಂಗಾಗಿ ನಾನು ಬರವಣಿಗೆಯ ಕ್ಷೇತ್ರಕ್ಕೆ ನಾನು ರಾಜಕೀಯ ವಿಮರ್ಶೆಯ ಮೂಲಕ ಬಂದೆ. ನಾನು ರಾಜಕಾರಣಿಯನ್ನಲ್ಲ. ಅಲ್ಲ, ನಿಮ್ಮ ಲೇಖನ ಅಷ್ಟು ಪ್ರಬುದ್ಧತೆಯನ್ನು ಹೊಂದಿತ್ತು, ಯಾರು ದೊಡ್ಡ ಹಿರಿಯವರು ಬರಿತಾ ಇದ್ದಾರೆ ಅನ್ನೋ ರೀತಿಲಿ ಇತ್ತು ಅನ್ಸುತ್ತಲ್ಲ? ಅದೇ ಹೇಳಿ 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 ನನಗೆ 60 ವರ್ಷಕ್ಕೆ ಹತ್ತಿರಕ್ಕೆ ಬಂದ್ಬಿಟ್ಟೆ. ಬರವಣಿಗೆಗೆ ಯಾವತ್ತು ವಯಸ್ಸಾಗೋದಿಲ್ಲಲ್ಲ, ಸಾಹಿತ್ಯಕ್ಕೆ ಬರವಣಿಗೆಗೆ. ಹೌದು ಹೌದು. ಸರಿಗ ಈ ಕೊಡಗಿನಲ್ಲಿ
ಸಾಹಿತ್ಯದ ಕೃಷಿ ಸ್ವಲ್ಪ ಕಡಿಮೆ ಅಂತ ಹೇಳೋದನ್ನ ಕೇಳ್ತಾ ಇದ್ದೀವಿ ನೋಡ್ತಾ ಇದೀವಲ್ಲ, ಅದು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅದು ಸರಿ ಅನ್ಸುತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಕೊಡಗಿನಲ್ಲಿ ಸೀರಿಯಸ್ ಆಗಿ ವಿಮರ್ಶೆಗಳು ನಡೀತಾ ಇಲ್ಲ, ಆ ಕಾರಣಕ್ಕಾಗಿ ಕೊಡಗಿನಲ್ಲಿರುವ ಲೇಖಕರು ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇಲ್ಲ. ಈಗ ನೋಡಿ, ಯುವ ಲೇಖಕರಲ್ಲಿ ಇಬ್ಬರನ್ನ ನಾನು, ಶಾಂತಿ ಅಪ್ಪಣ್ಣ ಮತ್ತು ನಮ್ಮ ಅಬ್ದುಲ್ ರಶೀದ್ ಇದಾರಲ್ಲ, ಇವರಿಬ್ಬರನ್ನ ತಗೊಂಡ್ರೆ ಇಬ್ಬರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಒಂದು ಪುಟ್ಟ ಜಿಲ್ಲೆಯಲ್ಲಿ ಇಬ್ಬರಿಗೆ ಒಂದು ಪ್ರಶಸ್ತಿ ಬಂದಿದೆ. ಇಷ್ಟಾಗಿ ನಾವು ನಮ್ಮ ಯಾರು ಇಲ್ಲ ಇಲ್ಲ ಅನ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ಹಾಗೆ ನೋಡಿದ್ರೆ ಈಗಿನ ತಲೆಮಾರಿನ ಬಹುತೇಕ ಹುಡುಗರು ಬಹಳ ಅದ್ಭುತವಾಗಿ ಬರೀತಾರೆ, ತುಂಬಾ ಚೆನ್ನಾಗಿ ಬರೀತಾರೆ. ನಾವು ಅವರನ್ನ ನಾವೇ ಸಾರಿ ಗಂಭೀರವಾಗಿ ಪರಿಗಣಿಸಿಲ್ಲ, ಆದ್ರೆ ಜಿಲ್ಲೆಯ ಹೊರಗೆ ಅವರಿಗೆ ಸಾಕಷ್ಟು ಒಳ್ಳೆ ಹೆಸರಿದೆ. ವಿಶೇಷವಾಗಿ ಹೆಣ್ಣುಮಕ್ಕಳಂತೂ ಬಹಳ ಅದ್ಭುತವಾದ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅಂತ ಹಾಗೆ ಅನ್ಸ್ತದೆ ನಮ್ಮಲ್ಲಿ ಸ್ವಲ್ಪ. ಇಲ್ಲ, ಅಲ್ಲಿ ಏನಾಗುತ್ತೆ, ಬೇರೆ ಜಿಲ್ಲೆಗಳಲ್ಲಿ ಪ್ರಚಾರ, ನಾನು ಪುಸ್ತಕಗಳನ್ನ ಬೇರೆ ಜಿಲ್ಲೆಯವರ ಬರೆದ ಪುಸ್ತಕಗಳನ್ನು ನಮ್ಮ ಜಿಲ್ಲೆಯವರ ಪುಸ್ತಕಗಳನ್ನು ಓದ್ತೀನಲ್ಲ, ಅವಾಗ ನನಗನ್ಸುತ್ತೆ ನಮ್ಮವರು ಇಷ್ಟು ಚೆನ್ನಾಗಿ ಬರೆದ್ರೆ ಯಾಕೆ ಇವರಿಗೆ ಪ್ರಚಾರ ಸಿಕ್ಕಿಲ್ಲ ಅಂತ. ಪ್ರಚಾರ ಸಿಗದೇ ಇರೋದೇ ಕೊಡಗಿನ ದೊಡ್ಡ ಮೈನಸ್ ಪಾಯಿಂಟ್. ನಮ್ಮ ಬರವಣಿಗೆಯಲ್ಲಿ ಸತ್ವ ಇಲ್ಲ ಅನ್ನೋದಲ್ಲ. ಸರ್, ಅದು ಯಾವ ರೀತಿಯ ಪ್ರಚಾರ ಕೊಟ್ಟರೆ ಒಳ್ಳೇದು ಅಂತ ನೀವು ಹೇಳ್ತೀರಾ? ಈಗೆಲ್ಲ ಮಾರ್ಕೆಟಿಂಗ್ ತಂತ್ರಗಾರಿಕೆ, ನಿಮ್ಮನ್ನ ನೀವು ಎಷ್ಟು ಚೆನ್ನಾಗಿ ಮಾರ್ಕೊತೀರಿ ಅಂತದ್ರ ಮೇಲೆ ಎಲ್ಲ ಒಂದು ನಿರ್ಧಾರ ಆಗ್ಬಿಡುತ್ತೆ. ನಾವು ಕೊಡಗಿನವರು ಬರಿತೀವಿ ಮತ್ತು ಕೈ ತೊಳ್ಕೊಂಡ್ಬಿಡ್ತೀವಿ, ಅಲ್ಲಿಂದ ಆಚೆಗೆ ನಮ್ಮ ಚಟುವಟಿಕೆಗಳು ಕಡಿಮೆ ಇರುತ್ತೆ. ಈಗೇನಾಗಿದೆ, ಪುಸ್ತಕ ಬರೆದು ಪಬ್ಲಿಷ್ ಮಾಡಿದ ನಂತರ ನನ್ನ ಚಟುವಟಿಕೆ ಮುಗೀತು ಅಂತ ನಾನು ಅನ್ಕೊಂಡ್ಬಿಡ್ತೀನಿ. ಆದ್ರೆ ನಿಜವಾದ ಚಟುವಟಿಕೆ ಶುರುವಾಗೋದು ಪುಸ್ತಕ ಪಬ್ಲಿಷ್ ಆದ್ಮೇಲೆ, ಅದ್ರ ಕಡೆಗೆ ನಮ್ಮ ಯಾರ ಗಮನವೂ ಇಲ್ಲ. ಹಂಗಾಗಿ ನೋಡುವವರಿಗೆ ಹಾಗಂತ ಶುರುವಾಗುತ್ತೆ. ಹಾಗೆ ಅಂತ ಹೇಳ್ತೀರಾ? ಹಾಗಾದ್ರೆ ಕೊಡಗಿನ ಯುವ ಬರಹಗಾರರು ಏನ್ ಮಾಡಬಹುದು ಅಂತ ನೀವು ಹೇಳ್ತೀರಾ? ಅದೇ, ಈಗ ನೋಡಿ, ನಮ್ಮ ಡಾಕ್ಟರ್ ಖುಷಿವಂತ್ ಕೋಳಿಬೈಲು ಅಂತ ಇದ್ದಾರೆ, ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿರುವಂತಹ ಲೇಖಕ. ಹೌದೌದು. ಅವರಿಗೆ ಒಳ್ಳೆ ಬರವಣಿಗೆ ಇದೆ, ಮಾರುಕಟ್ಟೆ ತಂತ್ರಗಾರಿಕೆಯೂ ಗೊತ್ತು. ಅವ್ರು ಯಶಸ್ವಿ ಕಾಣ್ತಾ ಇದ್ದಾರೆ. ಹಂಗೆ ತುಂಬಾ ಜನ ಇದ್ದಾರೆ, ಅವರು ಮಾರುಕಟ್ಟೆ ಕಡೆಗೆ ಗಮನ ಹರಿಸದೆ ಇರುವ ಕಾರಣಕ್ಕಾಗಿ ಹಿಂಗಾಗ್ತಾ ಇದೆ ಅಂತ ನನಗನ್ಸೋದು. ಸಹನಾ ಕಾಂತಬೈಲು ಇದ್ದಾರೆ, ನಿಮಗೆ ಚಮ್ಮು ಅಂತಹ ಪುಟ್ಟ ಗ್ರಾಮದಲ್ಲಿ ಅದ್ಭುತವಾದ ಲೇಖಕರು ಲೇಖಕರು ಸಿಗ್ತಾರೆ. ಸಹನಾ ಕಾಂತಬೈಲು ಇರಬಹುದು, ನಮ್ಮ ಸಂಗೀತ ರವಿರಾಜ್ ಇರಬಹುದು, ಇಂಥವ್ರು ತುಂಬಾ ಜನ ನಿಮಗೆ ಸಿಗ್ತಾರೆ. ಅಂದ್ರೆ ಅವರು ಮಾರ್ಕೆಟ್ ಕಡೆ ಗಮನ ಕೊಡದೇ ಇರೋದಕ್ಕೆ ಅವರು ಮಾರುಕಟ್ಟೆ ಕಡೆಗೆ ಅಂತಂದ್ರೆ ಪ್ರಚಾರದ ಕಡೆಗೆ ಗಮನ ಕೊಡದೇ ಇರುವಂತದ್ದು ಅದೇ ದೊಡ್ಡ ಬ್ಯಾಕ್ ಡ್ರಾಪ್ ಅಂತ ನಮಗನ್ಸೋದು. ಒಳ್ಳೆ ಲೇಖಕರಿದ್ದಾರೆ ಕೊಡಗಲ್ಲಿ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸ್ಮಿತಾ ಅಮೃತರಾಜ್ ಅಂತ ನಾನು ಯಾವಾಗಲೂ ಹೋದ ಕಡೆಲ್ಲೆಲ್ಲ ಹೇಳ್ತೀನಿ, ನೀವು ಕೊಡಮಾಡುವಂತ ಯಾವುದೇ ಪ್ರಶಸ್ತಿಗಳು ಅವರ ಕಾವ್ಯಕ್ಕೆ ಸಂದಾಯ ಆಗಬೇಕು. ಅಷ್ಟು ಒಳ್ಳೆಯ ಕವಯತ್ರಿ ಇಡೀ ಕೊಡಗು ಜಿಲ್ಲೆಗೆ ಅಲ್ಲ, ನಾನು ರಾಜ್ಯದಲ್ಲಿ ಒಂದು 10 ಜನರ ಪಟ್ಟು ತೆಗಿ ಅಂತಂದ್ರೆ ನಾನು ಸ್ಮಿತಾ ಅಮೃತರಾಜ್ ಅವರ ಹೆಸರನ್ನು ಕೂಡ ಅದರಲ್ಲಿ ಸೇರ್ಸಕ್ಕೆ ಇಷ್ಟಪಡ್ತೀನಿ. ಇಷ್ಟಾಗಿ ಕೂಡ ಅವರಿಗೆ ಸಿಗಬೇಕಾದ ಗೌರವ ಮನ್ನಣೆ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ಕೂಡ ಪ್ರಚಾರದಲ್ಲಿಲ್ಲ, ಅವರೊಬ್ಬ ಗೃಹಿಣಿಯಾಗಿ ಅವ್ರ ಪಾಡಿಗೆ ಕವನ ಬರೆದ್ರು, ಕೈ ತೊಳ್ಕೊಂಡು ಮನೆಯಲ್ಲಿ ಕೂತರು. ಅಂತ ಅದ್ಭುತವಾದ ಕವಯತ್ರಿಯನ್ನು ನಾನು ನೋಡೇ ಇಲ್ಲ. ಆದ್ರೆ ಇವರೆಲ್ಲ ಈಗ ಏನ್ ಬರೀತಿದಾರೆ ಅವರೆಲ್ಲ ರೇಡಿಯೋ ಕೇಳ್ತಾ ಇದ್ರೆ ಖಂಡಿತ ನೀವು ಯಾರೆಲ್ಲ ಹೆಸರನ್ನ ತಗೊಂಡ್ರೆ ನಿಜವಾಗಿ ಎಷ್ಟು ಖುಷಿ ಆಗ್ಬಹುದು. ನಿಮ್ಮಂತ ಹಿರಿಯ ಸಾಹಿತಿಗಳು ಹೊಗಳುತ್ತಾ ಇದ್ದಾರೆ ಅಂತ ಹೇಳ್ಬೇಕಲ್ಲ ಸರ್? ನಾನು ಹೊಗಳ್ತಾ ಇಲ್ಲ, ಅವರಲ್ಲಿರುವಂತಹ ಸತ್ವವನ್ನು ಹೇಳ್ತಾ ಇದ್ದೀನಿ. ತೀರಾ ಕೆಟ್ಟದಾಗಿ ಬರೆದ್ರೆ ಅವ್ರಿಗೂ ಇದೇ ಬೇಕಾದ್ರೆ ನೀವು ಅವಕಾಶ ಕೊಟ್ಟರೆ ನಾನು ಇದೇ ಸಾಧ್ಯದಲ್ಲಿ ಅವರನ್ನು ಟೀಕೆ ಕೂಡ ಮಾಡ್ತೀನಿ. ಅವರೆಲ್ಲರೂ ಪ್ರಶಂಸೆಗೆ ಅರ್ಹರು ಆದ ಕಾರಣಕ್ಕಾಗಿ ಹೇಳಬೇಕಾಗಿದೆ, ಸುಮ್ಮನೆ ಹೇಳಿ ಏನಾದರೂ ಲಾಭ ಇದೆಯಾ? ಅಲ್ಲ, ಈಗ ಟೀಕೆಗಳು ಬೇಕಾಗುತ್ತೆ, ಯಾಕಂದ್ರೆ ನೀವ್ ಹೇಳಿದ್ರಲ್ಲ ಸರಿಯಾಗಿ ಬರೆಯದಿದ್ದಾಗ ಬೇಕು ಅಲ್ವಾ? ಅಲ್ಲಿಯೂ ಹಾಗಂತ ಕೊಡಗಿನಲ್ಲಿ ಈ ತರ ಲಾಬಿ ಮಾಡದೆ ಇರುವವರು ಇಲ್ಲ, ಇಲ್ಲವೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವರು ಕೆಲವರು ಇದ್ದಾರೆ, ಅವ್ರು ಎಲ್ಲೆಲ್ಲಿ ತಲುಪಬೇಕು ಅಲ್ಲಿಗೆಲ್ಲ ತಲುಪಿಕೊಂಡಾಗಿದೆ ಅವರು ಲಾಬಿ ಮಾಡ್ತಾ ಮಾಡ್ತಾ. ಬಿಟ್ಟುಬಿಡಿ ಸರ್, ಲಾಬಿ ಮಾಡಿದವರು ಅಲ್ಲಿಯೇ ಇರ್ತಾರೆ, ಲಾಬಿಯೇ ಮಾಡಿದವರು ಅವರದನ್ನ ಅವರಿಗೆ ಗೊತ್ತಾಗ್ತದೆ. ಈಗ ಅಲ್ಲದಿದ್ರೆ ಮುಂದೆ ಗೊತ್ತಾಗ್ತದೆ ಅಲ್ಲ? ಹೌದು, ಗೊತ್ತಾಗ್ತದೆ. ಸತ್ಯ ಯಾವತ್ತಿದ್ರು ಒಂದಿವಸ ಹೊರಗಡೆ ಬರಬೇಕಲ್ಲ. ಸರ್, ಈಗ ಯುವ ಬರಹಗಾರರಿಗೆ ನೀವು ಏನ್ ಹೇಳ್ತೀರಾ, ಹೇಗೆ ಮುಂದೆ ಬರಬೇಕು ಅಂತ ಹೇಳ್ತೀರಾ? ಈ ಬರವಣಿಗೆಯ ಶೈಲಿ ಇದೆಯಲ್ಲ, ಒಂದು 25 ವರ್ಷದ ಹಿಂದಿನ ಶೈಲಿಗೂ ಇವತ್ತಿನ ಶೈಲಿಗೂ ಹೋಲಿಸಿದ್ರೆ ಇವಾಗ ನಿಮಗೆ ವಸ್ತುಗಳ ಆಯ್ಕೆಗೆ ವಿಪರೀತ ಅವಕಾಶಗಳಿದ್ದಾವೆ. ವಿಪರೀತ ಅಂತಂದ್ರೆ ವಿಪರೀತ ಅವಕಾಶಗಳಿದ್ದಾವೆ. ವಸ್ತುಗಳ ಸರಿಯಾದ ವಸ್ತುಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ಸ್ವಲ್ಪ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸುಮ್ಮನೆ ಒಂದು ಕಾದಂಬರಿಯೋ ಒಂದು ಕಥನ ಬರೆಯುವಾಗ ಸುಮ್ಮನೆ ಬರೆಯಕ್ಕಾಗೋದಿಲ್ಲ, ಅದಕ್ಕೆ ಈಗ ಅಧ್ಯಯನ ಬೇಕು. ನಿಮಗೆ ಅದರಲ್ಲಿ ತೀವ್ರವಾದ ಅಧ್ಯಯನ ಇದ್ದು ಬರೆದ್ರೆ ಮಾತ್ರ ಅದು ಜನರನ್ನ ರೀಚ್ ಆಗಕ್ಕೆ ಸಾಧ್ಯ. ಹೆಚ್ಚು ಹೆಚ್ಚು ಓದ್ತಾ ಹೋಗ್ಬೇಕು, ಹೆಚ್ಚು ಹೆಚ್ಚು ಸುತ್ತಬೇಕು. ನಾವು ಸುತ್ತೋದನ್ನ ಬಿಟ್ಟೇ ಬಿಟ್ಟಿದ್ದೀವಿ. ಸುತ್ತೋದು ಅಂತಂದ್ರೆ
ಹೋದ ಯಾವ್ದೋ ಒಂದ್ ಕಡೆ ಒಂದು ಮೊಬೈಲ್ ಅಲ್ಲಿ ಒಂದು ಫೋಟೋ ತಗೊಂಡ ವಾಪಸ್ ಬಂದ. ಆ ಸುತ್ತುವಿಕೆಯನ್ನು ನಾನು ಹೇಳ್ತಾ ಇಲ್ಲ, ನಿಜವಾದ ಅಧ್ಯಯನದ ಪ್ರವಾಸಗಳಲ್ಲಿ ತೊಡ್ಕೊಂಡವರಲ್ಲಿ ಅದ್ಭುತವಾದ ಕಥೆಗಳು ಹುಟ್ಟುತ್ತವೆ, ಅದ್ಭುತವಾದ ಕಾದಂಬರಿಗಳು ಹುಟ್ಟುತ್ತವೆ. ಈ ಪ್ರವಾಸ ಕಥನ ಅಂತ ಪ್ರವಾಸ ಕಥನ ಅಂತಾರೆ. ನೀವು ಒಂದ್ಸಲ ಟೂರ್ ಹೋಗಿ ಬಂದ್ರೆ ಅದು ನಿಮ್ಮನ್ನ ಸಾಕಷ್ಟು ಬದಲಾವಣೆ ಮಾಡಿಬಿಡುತ್ತೆ. ನೀವು ಹೋಗುವಾಗ ಏನಾಗಿರ್ತೀರಿ ವಾಪಸ್ ಬರುವಾಗ ನಿಮ್ಮಲ್ಲಿ ಒಂದು ಬದಲಾವಣೆ ಆಗಿರುತ್ತೆ. ಆ ಬದಲಾವಣೆಗೆ ನಾವು ತೆರ್ಕೋತಾ ಇಲ್ಲ, ನಾವು ತೆರ್ಕೊಂಡಷ್ಟು ಅದು ನಮಗ್ ಒಳ್ಳೇದು, ಅದರಿಂದ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ. ಸರ್, ನಿಮಗೆ ಆ ಅನುಭವಗಳು ಏನಾದ್ರೂ ಆಗಿದೆಯಾ? ನಾನು ಒಂದು ನನ್ನ ಯೌವನದ ದಿನಗಳಲ್ಲಿ ಹೆಗಲಿಗೆ ಒಂದು ಚೀಲ ಹಾಕೊಂಡು ದೇಶದ ಮೂಲೆ ಮೂಲೆ ತಿರುಗಿಬಿಟ್ಟಿದ್ದೀನಿ ನಾನು. ಸರ್, ಸ್ವಲ್ಪ ನಿಮ್ಮ ಅನುಭವದ ಜರ್ನಿಯನ್ನ ಹೇಳಿ ಸರ್, ಎಲ್ಲರೂ ಕೇಳಿ ನಾವು ಪ್ರಾರಂಭಿಸೋಣ ಅಂತ ಆಗ್ಲಿ. ಅಲ್ಲ, ನಮ್ದು ಅಂತಂದ್ರೆ ಒಂದು ಪ್ಲಾನ್ಡ್ ಟೂರ್ ಆಗಿರ್ಲಿಲ್ಲ. 2 ಗಂಟೆಗೆ ಇಲ್ಲಿ ರೀಚ್ ಆಗಬೇಕು, 2:30ಗೆ ಇಲ್ಲಿ ಫೋಟೋ ತೆಗೆಸ್ಕೋಬೇಕು, 3 ಗಂಟೆಗೆ ಇಲ್ಲಿ ಅಂತಲ್ಲ. ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋದ್ರೆ, ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳದೆ ನಾವು ಹೊರಗಡೆ ಬರ್ತಾ ಇದ್ದಿಲ್ಲ. ನಿಮಗೆ 1000 ಸೂರ್ಯಗ್ರಹಣ ಅಂತ ಆಯ್ತು 1999 ಇರಬೇಕು. ಅವಾಗ ನಾವು ಕಾನ್ಪುರದಿಂದ ಸಜೇತಿ ಎನ್ನುವ ಒಂದು ಹಳ್ಳಿಗೆ ಸುಮಾರು 75-80 ಕಿಲೋಮೀಟರ್ ಆಗುತ್ತೆ. ಒಂದು ಲಾರಿಯಲ್ಲಿ ನಮ್ಮ ದೂರದರ್ಶಕಗಳನ್ನ ಹಾಕೊಂಡು ಹೋಗ್ತಾ ಇದ್ವಿ. ಆ ಏರಿಯಾ ಪೂಲನ್ ದೇವಿಯ ಏರಿಯಾ. ರಾತ್ರಿ ಹೊತ್ತು ಅಲ್ಲಿ ಇಳಿದಾಗ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಇಲ್ಲಿ ನಮ್ಮನ್ನು ಎದುರುಗೊಳ್ಳೋದಕ್ಕೂ ಕೂಡ ಜನ ಇರಲಿಲ್ಲ. ಹೆದರಿಕೆ ಅಂತ ಭಯದ ವಾತಾವರಣದಲ್ಲಿ ಅಲ್ಲಿಯ ಜನ ಬದುಕ್ತಾ ಇದ್ರು. ಇಂತಹ ಅನುಭವಗಳು ನಿಮಗೆ ಆಗ್ತಾ ಹೋದಂಗೆನೆ ನಿಮ್ಮ ಯೋಚನೆ ಮಾಡೋ ದಿಕ್ಕುಗಳು ಬದಲಾಗ್ತವೆ. ಇವತ್ತು ಕೂಡ ಉದಯಪುರದಿಂದ ನಿಮಗೆ ಮೌಂಟ್ ಅಬುಗೆ ಹೋಗಬೇಕಾದ್ರೆ ವಾಪಸ್ ಬರೋದಕ್ಕೆ ಮಧ್ಯಾಹ್ನದ ನಂತರ ಟ್ಯಾಕ್ಸಿ ಅವರು ಇವತ್ತಿಗೂ ಕೂಡ ರೆಡಿ ಇಲ್ಲ. ಅಲ್ಲಿ ದಾರಿಯಲ್ಲಿ ದರೋಡೆಕಾರರು ದಾಳಿ ಮಾಡ್ತಾರೆ ಅನ್ನುವ ಮಾತುಗಳನ್ನಾಡಿ ಟ್ಯಾಕ್ಸಿ ಅವರು ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ತಯಾರಿ ಇರೋದಿಲ್ಲ. ಒಂದು ಸಮಯದ ನಂತರ ಇಂತಹ ಘಟನೆಗಳನ್ನ ಇಂತಹ ವಾತಾವರಣಗಳಿಗೆ ನಮ್ಮನ್ನು ನಾವು ತರ್ಕೊಂಡಾಗ ಬೇರೆ ಬೇರೆ ಸಾಧ್ಯತೆಗಳ ಕಡೆಗೆ ಯೋಚಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೊಳ್ಳೋದು. ಮತ್ತೆ ದೇಶ ಸುತ್ತದಿಂದ ಹೋಗಿ ತಾಜ್ಮಹಲ್ ನೋಡ್ಕೊಂಡು ಬಂದ್ಬಿಡೋದು, ದೆಹಲಿಯ ಕೆಂಪುಕೋಟೆ ನೋಡ್ಕೊಂಡು ಬಂದ್ಬಿಡೋದಲ್ಲ. ಹೊಸ ಹೊಸ ಅನುಭವಗಳಿಗೆ ನಮ್ಮನ್ನ ಕರ್ಕೊಂಡಾಗ ಬಹಳ ಗಟ್ಟಿಯಾದ ಸಾಹಿತ್ಯ ಹೊರಗಡೆ ಬರೋದಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಇದೆ. ಅಂದ್ರೆ ನಮ್ಮಲ್ಲಿ ಈಗ ಏನಾಗಿದೆ ಅಂದ್ರೆ, ಈಗ ನೀವು ಹೇಳಿದಾಗೆ ಒಂದು ತಾಜ್ಮಹಲ್ ಬಗ್ಗೆ ಬರಿತೀವಿ ಅಂದ್ರೆ ತಾಜ್ಮಹಲ್ ಗೆ ಮಾತ್ರ ಭೇಟಿ ಕೊಡೋದು. ಅದರ ರಾಜರ ಬಗ್ಗೆ ಆಗ್ಲಿ, ಅದರ ಯಾರು ಕಟ್ಸಿದ್ರು, ಅವ್ರು ಎಲ್ಲಿ ಇದ್ರು, ಅವರ ಆ ಬಗ್ಗೆ ತಿಳ್ಕೊಳಕ್ಕೆ ಹೋಗೋದಿಲ್ಲ ಅಂತ. ಹೋಗೋದಿಲ್ಲ. ಹೌದು, 2 ಸಾಲಿನ ಒಂದು ಹರಿಗವನವನ್ನ ತಾಜ್ಮಹಲ್ ಮೇಲೆ ಕಟ್ಟಿ ಆಯ್ತು ನನ್ನ ಇದಕ್ಕೆ ನನ್ನ ಕೊಡುಗೆ ಇದೆ ಅಂತ ಅನ್ಕೊಂಡು ನಾವು ಬಂದ್ಬಿಡ್ತೀವಿ. ಸುಮ್ಮನೆ ನೀವು ತಾಜ್ಮಹಲ್ ಪಕ್ಕ ನಿಂತ್ಕೊಂಡು ಆ ಯಮುನಾದಿಯ ಕೊಳಚೆಯನ್ನು ನೋಡಿದ್ರು ಸಾಕು, ನಿಮಗೆ ಹೊಸ ಕಥೆಯೇ, ಹೊಸ ಕಾದಂಬರಿಯೇ, ಹೊಸ ಪ್ರಬಂಧವೂ ಹೊರಗೆ ಬಂದ್ಬಿಡುತ್ತೆ. ಹೌದು ಸರಿಗ, ನೀವು ಕೃಷಿಯಲ್ಲಿ ನಿಮ್ಮನ್ನ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀರಾ ಅಂತ ಕೇಳಿದೀವಿ, ಅದು ಬರಹಗಳ ಮೇಲೆ ಏನಾದ್ರು ಪ್ರಭಾವ ಬೀರಿದೆಯಾ? ಫಸ್ಟ್ ನಿಮ್ಮ ಕೃಷಿ ಬಗ್ಗೆ ಹೇಳಿ, ಆಮೇಲೆ ಅದರ ಪ್ರಭಾವ ಹೇಳಿ. ಕೃಷಿ ಅಂದ್ರೆ ಸಾಹಿತ್ಯ ಕೃಷಿನಾ ಇಲ್ಲ ಜಮೀನಿನ ಕೃಷಿಯ? ನಿಮ್ಮ ಜಮೀನಿನ ಕೃಷಿಯೂ ಹೇಳಿ ಸರ್, ಯಾಕಂದ್ರೆ ಒಬ್ಬ ಸಾಹಿತಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಕಷ್ಟ ಅಲ್ವಾ? ಇಲ್ಲಪ್ಪ, ಹಾಗೇನಿಲ್ಲ. ಯಾಕಂದ್ರೆ ಸಾಹಿತ್ಯ ಅನ್ನೋದು ನನಗೆ ಅನ್ನ ತಂದು ಕೊಡೋದಿಲ್ಲ, ಸ್ವಲ್ಪ ಹೆಸರು ತಂದು ಕೊಟ್ಟಿದೆ. ನಿಜವಾಗಿ ಅನ್ನ ತಂದು ಕೊಡೋದು ಜಮೀನು, ಅದಿದ್ರೆ ನಾವಿದ್ರೆ ಸಾಹಿತ್ಯ. ಹಂಗಾಗಿ ಮೊದಲನೇ ಆದ್ಯತೆ ಕೃಷಿ ಹೋಗುತ್ತೆ, 2ನೇ ಆದ್ಯತೆ ಸಾಹಿತ್ಯ ಕೃಷಿಗೆ ಹೋಗುತ್ತೆ. ಅದೇ ನೀವು ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದೀರಾ ಅಂತ ಕೇಳಿ ಬಂತು, ಅದು ಹೇಗೆ ಸರ್? ಅದು ಕೃಷಿ ಅಂತಂದ್ರೆ ನನಗೆ ನನ್ನ ತಂದೆಯಿಂದ ಬಳುವಳಿ ಆಗಿ ಬಂದಂತ ಒಂದು 25 ಎಕರೆ ಜಮೀನು ಇದೆ. ಹಂಗಾಗಿ ನನಗೆ ದೇಶ ಸುತ್ತದು ಅಥವಾ ಹಣ ಸಂಪಾದನೆ ಮಾಡುವ ಮಾರ್ಗಗಳನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ನನಗೆ ಆ ಕಾರಣದಿಂದ ಸಾಧ್ಯ ಆಯ್ತು ಅಂತ ನಾನು ಅನ್ಕೊಳ್ಳೋದು. ನನಗೂ ಕೂಡ ಎಲ್ಲರ ಹಾಗೆ ಬದುಕೋದಕ್ಕೆ ಒಂದು ನೌಕರಿ ಮಾಡಲೇಬೇಕು ಅನ್ನೋದು ಅನಿವಾರ್ಯ ಆಗಿದ್ರೆ ನನ್ನ ಬದುಕು ಕೂಡ ಬೇರೆ ತರ ಆಗ್ಬಿಡ್ತಾ ಇತ್ತೇನೋ. ಈ ಜಮೀನು ಇದ್ದಿದ್ರಿಂದ ನನಗೆ ದುಡ್ದೇ ನಾನು ಬದುಕಬೇಕಾದ ಅನಿವಾರ್ಯತೆ ಇರಲಿಲ್ಲ. ನಾನು ಮೇಸ್ತ್ರಿ ಕೆಲಸ ಮಾಡಿಕೊಂಡೇ ಬದುಕುವಲ್ಲೇ ಅನ್ನುವ ಧೈರ್ಯ ನನಗಿತ್ತು. ಒಂದಷ್ಟು ಜಮೀನಿನಿಂದ ಆದಾಯ ಬರುತ್ತೆ, ಮತ್ತೆ ನಾನು ತುಂಬಾ ಸರಳವಾಗಿ ಬದುಕೋದ್ರಿಂದ ಆ ದುಡ್ಡು ಆದಾಯ ಏನಿದೆ ಅದು ನನಗೆ ಸಾಕಾಗುತ್ತೆ. ಹಂಗಾಗಿ ನಾನು ಬೇರೆ ಬೇರೆ ವಿಷಯಗಳ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸೋದಕ್ಕೆ ಸಾಧ್ಯ ಆಯ್ತು. ನಾನು ಒಂದು ಸಣ್ಣ ಕಾಡನ್ನೇ ಬೆಳೆಸ್ಕೊಂಡು ಬಿಟ್ಟಿದ್ದೀನಿ. ಒಂದು ಆ ಕಾಡಲ್ಲಿ ಬರೀ ಬೇರೆ ಬೇರೆ ಜಾತಿಯ ಮರಗಳಿದ್ದಾವೆ, ಒಂದು 120 ಜಾತಿಯ ಬೇರೆ ಬೇರೆ ಮರಗಳಲ್ಲಿದ್ದಾವೆ. ಅಲ್ಲಿ ಹಕ್ಕಿಗಳು ಬರ್ತವೆ, ಸಣ್ಣ ಸಣ್ಣ ಪ್ರಾಣಿಗಳಿದ್ದಾವೆ, ಒಂಥರ ಸಣ್ಣ ಕಾಡೇ ಅಲ್ಲಿದೆ ಅಂತ ಹೇಳ್ಬೋದು. ಈ ತರ ಒಂಥರ ನಿಮ್ಮನ್ನ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಹುಚ್ಚುಚ್ಚಾಗಿ ಏನೇನೋ ಮಾಡ್ತಾನೆ ಅಂತಾರಲ್ಲ, ಆ ತರದ ಜೀವನ ಚರಿತ್ರೆ ನಂದು. ಇಲ್ಲ ಸರ್, ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳ ಜೊತೆ ಈ ಮನುಷ್ಯ ಜೊತೆ ಇರೋದಕ್ಕಿಂತ ಅದು ತುಂಬಾ ಸಂತೋಷವನ್ನ ಕೊಡುತ್ತೆ, ಸಮಾಧಾನನ ಕೊಡುತ್ತಲ್ಲ. ಹೌದು ಹೌದು ಹೌದು. ಸರ್, ಈಗ ನೀವು ಏನು ಹೇಳಿದ್ರಿ, ಮಾಸ್ಟರ್ ಆಗುವ ಬದಲು ಅಂತ ಏನೋ ಒಂದು ಪದವನ್ನ ಬಳಸಿದ್ರಿ. ಮಾಸ್ಟರ್ ಅಲ್ಲ, ನೀವು ಏನು ಹೇಳುವಾಗ ನೋಡಿ, ಕೃಷಿಗೆ ಮೊದಲು ನಾವು ಅದಾಗೋದು ಅಂತ ಏನೋ ಒಂದು ಪದವನ್ನ ಬಳಸಿದ್ರಲ್ಲ. ಇಲ್ಲ, ನಾನು ಕೃಷಿ ನನಗೆ ಅನ್ನ ತಂದ್ಕೊಳ್ಳೋದ್ರಿಂದ ನನ್ನ ಮೊದಲನೇ ಆದ್ಯತೆ ಕೃಷಿಗೆ ಅಂತ ಹೇಳಿದೆ. ಮೊದಲನೇ ಆದ್ಯತೆ ಕೃಷಿಗೆ ಕೊಡ್ತೀರಾ? ಆಗ ನೀವು ಏನೆಲ್ಲ ಕೃಷಿ ಮಾಡಿದೀರಾ ಸರ್, ಕೃಷಿ ಏನೆಲ್ಲ ಮಾಡಿದೀರಾ ಅಂತ ನಿಮ್ಮ
ಜಮೀನು ನನಗೆ ಸ್ವಲ್ಪ ಅಡಿಕೆ ಇದೆ, ಸ್ವಲ್ಪ ತೆಂಗಿದೆ, ಸ್ವಲ್ಪ ಒಂದು ಮೂರು ಎಕರೆಯಷ್ಟು ಮಾವಿನ ತೋಟ ಇದೆ. ಬೇರೆ ಬೇರೆ ಜಾತಿಯ ಹಣ್ಣಿನ ಗಿಡಗಳಿದ್ದಾವೆ. ಗದ್ದೆಯಲ್ಲಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕದೆ ನಾವು ಭತ್ತವನ್ನು ಬೆಳಿತೇವೆ. ಹೀಗೆ ನಾವು ಹಣ್ಣುಗಳನ್ನು ಯಾವ್ದನ್ನು ತಗೊಳ್ಳಲ್ಲ. ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಹೇಗೆ ಅಂತ, ಯಾವ ರೀತಿ ಅಂತ. ಒಂದು 300 ಮಾವಿನ ಹಣ್ಣಿನ ಮರಗಳಿದ್ದಾವೆ. ಅದರಲ್ಲಿ ನಮ್ಮ ಜಮೀನಿನಲ್ಲಿ ಇರುವಷ್ಟು ಕಪಿಗಳು ನಿಮಗೆ ಯಾರ ಜಮೀನಿನಲ್ಲೂ ಕಾಣ ಸಿಕ್ಕಿಲ್ಲ, ಅಷ್ಟು ಇರ್ತವೆ. ಅವುಗಳು ತಿಂದು ನಾವು ತಿಂತೀವಿ. ಹಲಸಣ್ಣ ನವಿಲು ಹಣ್ಣು ಮಧ್ಯದಲ್ಲ ದಂಟು ಅಂತ ಕರಿತೀವಲ್ಲ ನಾವು ಹಲಸಿನ ಹಣ್ಣಂದು, ಆ ಮಧ್ಯಭಾಗ ಅದನ್ನೇ ಬಿಟ್ಟು ಉಳಿದ ಹಂಗೆಲ್ಲ ನವಿಲುಗಳು ತಿನ್ಕೊಂಡೋಗಿರ್ತವೆ. ಅದು ನವಿಲು ತಿಂದೇ ಬಿಟ್ಟಂತ ಹಣ್ಣನ್ನ ನಾವು ತಿಂತೀವಿ. ಸಪೋಟಕ್ಕೂ ಅದೇ ಕತೆ. ರಾಮಾಫಲ, ಸೀತಾಫಲ, ಹೀಗೆ ಹಲವು ಪಪ್ಪಾಯಿ, ಮಾವು, ಬಾಳೆ, ಹುಣಸೆಕಾಯಿ ಸಮೇತ ಕಪಿಗಳು ಬಿಡ್ತಾ ಇಲ್ಲ. ಅವುಗಳಿಗೆ ನಾವು ಹೊಡೆದು ಓಡಿಸೋದು ಇನ್ನೊಂದು ಮಾಡ್ತಾ ಇಲ್ಲ. ಅವ್ ಪಾಡಿಗೆ ಅವು, ನಮ್ ಪಾಡಿಗೆ ನಾವು ಅಂತ ಜೊತೆಲಿ ಇದ್ದೀವಿ. ನವಿಲುಗಳ ಹಿಂದೆ ನಿಮಗೆ ಸಿಗುತ್ತೆ, ಕಾಡು ಕೋಳಿಗಳು ಸಿಗ್ತವೆ. ಅದನ್ನ ಹುಡ್ಕೊಂಡು ಹಾವು ಬರುತ್ತೆ, ಹಾವು ಹುಡ್ಕೊಂಡು ನರಿಗಳು ಬರ್ತವೆ. ವರ್ಷದಲ್ಲಿ ಒಂದು 3 ದಿವಸ ಆನೆಗಳು ಬಂದು ನಮ್ ಜಾಗದಲ್ಲೇ ಬೆಳಗಿಂದಿರು ಸಾಯಂಕಾಲ ತನಕ ಇದ್ದು ಹೋಗ್ತವೆ. ಚಿರತೆಗಳು ಸಿಗ್ತವೆ. ನೆನ್ನೆಯೋ ಮೊನ್ನೆಯೋ ಹೆಬ್ಬಾವು ನೋಡಿದೆ ನಾನು. ಮಳೆಗಾಲದಲ್ಲಿ ನೀರ್ ನಾಯಿಗಳು ಬರ್ತವೆ. ಆ ನೀರ್ ನಾಯಿಗಳು ಬಂದು ಹೋದ್ಮೇಲೆ ಆ ವಾಸನೆ ಇರುತ್ತಲ್ಲ ಮೇಡಮ್, ಅದು ಒಂದು ವರ್ಷಕ್ಕೆ ಸಾಕು ನಿಮಗೆ. ಅಂತ ಕೆಟ್ಟ ವಾಸನೆಯ ನೀರ್ ನಾಯಿಗಳವು. ಈಗ ಅವುಗಳ ಜೊತೆಗೆ ನಾವು ಒಂಥರ ಕಾಡು ಪ್ರಾಣಿ ತರ ಬದುಕ್ತಾ ಇದ್ದೀವಿ. ಇದೆಲ್ಲ ಅಲ್ಲ, ಇದು ಕೇಳ್ತಾ ಇದ್ರೆ ನಿಜವಾಗಿ ಖುಷಿ ಆಗುತ್ತೆ ಸರ್. ಎಲ್ಲಾ ಪ್ರಾಣಿಗಳನ್ನ ನೋಡಕ್ಕೆ ಹೊರಗಡೆ ಹುಡ್ಕೊಂಡು ಹೋಗ್ತೀವಿ ನೋಡಿ, ಎಲ್ಲ ನಿಮ್ಮ ಹತ್ರನೇ ಬರ್ತಾ ಇದೆಯಲ್ಲ ಅಂತ. ಅದು ಅದ್ರ ಪಾಡಗಾದ್ರೆ ಇರ್ತವೆ. ನಾವು ಆನೆಗಳು ಬಂದ್ರೆ ನಾವು ಫಾರೆಸ್ಟ್ನವರಿಗೆ ಫೋನ್ ಮಾಡೋದಕ್ಕೆ ಹೋಗೋದೇ ಇಲ್ಲ ನಾನು. ಅವು ಪಾಡಗ ಹೋಗಲಿ ಅಂತ ಸುಮ್ಮನೆ ಇದ್ಬಿಡ್ತೀವಿ. ಸರ್, ಇದು ನಿಮ್ಮ ಬರಹಗಳ ಮೇಲೆ ಏನಾದ್ರು ಪ್ರಭಾವ ಬೀರಿದೆ? ಬೀರಿದೆ, ಬೀರಿದೆ. ನಂದು ಕ್ರಮಣ ಪುಸ್ತಕದ ಮೇಲೆ ನನ್ನ ತಿರುಗುವಿಕೆ ಪ್ರಭಾವ ಬೀರಿದೆ. ಕಂದಕ ಅನ್ನೋದು ಆನೆ ಮತ್ತು ಮಾನವನ ಸಂಘರ್ಷ, ಅದು ಯಾಕೆ ಹಂಗಾಯ್ತು ಅಂತ ಅದ್ರ ಅದ್ರ ಹಿಂಗೆ ನಾನು ಎಲ್ಲಾ ಪುಸ್ತಕಗಳ ಮೇಲೂ ಕೂಡ ಇವೆಲ್ಲ ಪ್ರಭಾವ ಬೀರ್ತವೆ. ಅದು ಯಾಕೆ ಹಾಗೆ ಆಯ್ತು ಸರ್, ನಾನೀಗ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಬುಕ್ ಓದೋದಿದ್ದವರಿಗೆ ಗೊತ್ತಾಗ್ಬೇಕಲ್ಲ ಅಲ್ವಾ? ಆನೆ ಮತ್ತು ಕಂದಕ, ಆನೆ ಆನೆ ಮತ್ತು ಕಂದಕದ ಹೇಳಿದ್ರ ನೀವೀಗ, ಅದು ಯಾಕೆ ಹಾಗೆ ಹಾಗೆ ಆಯ್ತು, ಅದಕ್ಕೆ ಏನು ಉಪಾಯ? ಅದೇ ಆನೆಗಳು ಈಗ ನಿಮಗೆ ನಮ್ಮ ಪುಷ್ಪಗಿರಿ ಬೆಟ್ಟ ಇದೆಯಲ್ಲ, ಆ ಪುಷ್ಪಗಿರಿ ಬೆಟ್ಟದಿಂದ ತಮಿಳುನಾಡಿನ ಮಧುಮಲೈ ತನಕ ಎಲಿಫೆಂಟ್ ಕಾರಿಡಾರ್ ಅಂತ ನಮ್ಮ ಕರ್ನಾಟಕ ಕೊಡಗಿಗಾಗಿ ಹಾದು ಹೋಗುತ್ತೆ. ಜೂನ್ ನಲ್ಲಿ ಆನೆಗಳು ನಮ್ಮ ಪುಷ್ಪಗಿರಿ ಬೆಟ್ಟದಿಂದ ಮೇಯ್ಕೊಂಡು ಹೋದಕ್ಕೆ ಶುರು ಮಾಡಿದ್ರೆ ಅವು ತಮಿಳುನಾಡು ಮಧುಮಲೈ ತಲುಪುವಾಗ ಡಿಸೆಂಬರ್ ಆಗುತ್ತೆ. ಡಿಸೆಂಬರ್ ಅಲ್ಲಿ ತಮಿಳುನಾಡಲ್ಲಿ ಮಳೆಗಾಲ ಇರುತ್ತೆ. ಅವಾಗ ಅಲ್ಲಿ ಕೂಡ ಅವಕ್ಕೆ ಆಹಾರ ಮತ್ತು ನೀರು ಸುಲಭವಾಗಿ ಸಿಗ್ತಾ ಇತ್ತು. ಡಿಸೆಂಬರ್ ಅಲ್ಲಿ ಅಲ್ಲಿಂದ ಹೊರಟ ಆನೆಗಳು ಪುನಃ ಜೂನ್ಗೆ ಬರ್ತಾ ಇದ್ವು ಪುಷ್ಪಗಿರಿ ಬೆಟ್ಟಕ್ಕೆ. ನಾವು ಮಧ್ಯದಲ್ಲಿ ಹಾರಂಗಿ ಕಟ್ಟಿದ್ವಿ, ಆಮೇಲೆ ಚಿಕ್ಕಲಿ ಹೊಳೆ ಕಟ್ಟಿದ್ವಿ, ಆಮೇಲೆ ಕಬಿನಿ ಜಲಾಶಯ ಕಟ್ಟಿದ್ವಿ, ತಮಿಳುನಾಡಲ್ಲಿ ಡ್ಯಾಮ್ಗಳನ್ನ ಕಟ್ಟಿದ್ವಿ. ಹಿಂಗೆ ಆನೆಗಳು ತಿರುಗಾಡುವ ಹಾಗೇನ ನಾವು ತುಂಡು ತುಂಡು ಮಾಡಿದ್ವಿ. ಆ ತುಂಡು ತುಂಡು ಆದ್ಮೇಲೆ ಆನೆಗಳು ನೇರವಾಗಿ ಹೋಗ್ದಾನೆ ಅಡ್ಡಡ್ಡ ಪ್ರವಾಸ ಹೋದಕ್ಕೆ ಅಡ್ಡ ತಿರುಗೋದಕ್ಕೆ ಹೋದ ಕಾರಣಕ್ಕಾಗಿನ ನಮಗೆ ಆನೆಗಳ ಕಾಟ ಹೆಚ್ಚಾಗಿದೆ. ಇದ್ರದ್ದು ಎಲ್ಲ ವಿವರಗಳನ್ನ ನೀವು ಆ ಕಂದಕ ಕಾದಂಬರಿಯಲ್ಲಿ ನೋಡಬಹುದು. ಕಾದಂಬರಿ ರೂಪದಲ್ಲಿ ಇದೆ, ಅದು ಲೇಖನದ ರೂಪದಲ್ಲಿ ಇಲ್ಲ. ಸರ್, ನೀವೀಗ ಕಾದಂಬರಿಗಳನ್ನ ಬರೆದ್ರಿ, ಹಾಗೆ ಲೇಖನಗಳ ಬರೆದ್ರಿ, ಕವನಗಳನ್ನ ಬರೆದ್ರಿ ಅಲ್ವಾ? ಕವನಗಳನ್ನ ಬರೆಯಕ್ಕೆ ಏನ್ ಸ್ಫೂರ್ತಿ ಸರ್? ಕವನಗಳು ನಾನು ಆರಂಭದ ದಿವಸಗಳಲ್ಲಿ ಬರ್ದೆ, ಆಮೇಲೆ ಅದು ನನ್ನ ಕೈಗೆ ನನಗೆ ದಕ್ಕಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಹಿಂಜರಿದ್ ಬಿಟ್ಟೆ. ನೀವು ಕಾದಂಬರಿಯನ್ನ ಸುಲಭದಲ್ಲಿ ಬರೆದು ಬಿಡ್ಬಹುದು, ಕವನಗಳನ್ನ ದಕ್ಕಿಸ್ಕೊಳ್ಳೋದು ಬಹಳ ಕಷ್ಟ. ನನಗೆ ಬಹುತೇಕ ಈಗಿನ ಕಾಲದ ಹುಡುಗರು ಕವನಗಳನ್ನ ಬರೆದಿನ ನೋಡಿ ನನಗೆ ಆಶ್ಚರ್ಯ ಆಗುತ್ತೆ, ಹೆಂಗ್ ಸಾಧ್ಯ ಆಯ್ತು ಇವರಿಗೆ ಅಂತ. ನಾನು ಅವ್ರಿಗೆ ಬಾಯ್ ಬಿಟ್ಟು ಹೇಳಿದ್ದು ಇದೆ, ಸಾಹಿತ್ಯದ ಎಲ್ಲಾ ಪ್ರಕಾರಗಳು ಎಲ್ಲರಿಗೂ ದಕ್ಕೋದಿಲ್ಲ. ಅದರಲ್ಲಿ ಒಬ್ಬರೊಬ್ರು ಒಂದೊಂದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಂತ ಹೇಳ್ತೀರಾ? ಎಕ್ಸ್ಪರ್ಟ್ ಅನ್ನೋದಕ್ಕಿಂತ ದಕ್ಕು ನಮ್ಗೆ ಅರ್ಥ ಆಗ್ಬಿಡುತ್ತೆ, ಸ್ವಲ್ಪ ಟ್ರೈ ಮಾಡ್ತೀವಿ ಅದು ನಮಗೆ ಸಿಗೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಆಮೇಲೆ ನಾವು ಅದ್ರ ಹಿಂದೆ ಬೀಳೋ ತಪ್ಪೆ. ಕಾದಕನ್ನಿಕೇನ ಇದಾಳಲ್ಲ, ತುಂಬಾ ಸುಂದರಿ ಮತ್ತು ಚಂಚಲೆ, ಎಲ್ಲರನ್ನ ಕರೀತಾಳೆ. ಅವ್ಳ ಹಿಂದೆ ಹೋದವರಿಗೆಲ್ಲ ಅವಳು ದಕ್ಕೋದಿಲ್ಲ, ದಕ್ಕೋದು ಕೆಲವರಿಗೆ ಮಾತ್ರ. ಹಾಗೆ ಸರಿಗ, ಎಳೆತನದಲ್ಲಿ ನಾವು ಈಗ ಸಾಹಿತ್ಯದ ಬಗ್ಗೆ ಒಲವು ಆಸಕ್ತಿ ಬೆಳೆಸ್ಕೋಬೇಕಂದ್ರೆ ಎಳೆತನದಲ್ಲಿ ಓದು ಎಷ್ಟು ಮುಖ್ಯ? ಅದು ನೀವು ಯಾರನ್ನು ಅದು ನನಗಂತದ್ದು ಅದು ಬೈ ಬರ್ತ್ ಇನ್ವೈವ್ ಆಗ್ಬಿಟ್ಟಿರುತ್ತೆ. ಎಲ್ಲೋ ಒಂದ್ ಕಡೆ ಅದಕ್ಕೊಂದು ಸಣ್ಣ ಟ್ಯಾಪಿಂಗ್ ಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ಆ ಕ್ರೀಡೆ ಅನ್ನೋದು ತುಂಬಾ ಇಷ್ಟ, ಕೆಲವರಿಗೆ ಡ್ಯಾನ್ಸ್ ಇಷ್ಟ, ಕೆಲವರಿಗೆ ಹಾಡು ಹೇಳೋದು ಇಷ್ಟ. ಹಂಗೆ ಸಾಹಿತ್ಯ ಅನ್ನೋದು ಕೂಡ ಕೆಲವರಿಗೆ ಮಾತ್ರ ಅದು ಇಷ್ಟ ಆಗಿರುತ್ತೆ. ಯಾರಿಗೆ ಇಷ್ಟ ಆಗಿರುತ್ತೋ ಅವರಿಗೆ ಚಿಕ್ಕದ್ರಲ್ಲೇ ಒಂದ್ ಸಣ್ಣ ಪುಷಪ್ ಕೊಟ್ರೆ ಅವ್ರ ಮೇಲೆ ಬಂದ್ಬಿಡ್ತಾರೆ. ಎಲ್ಲರಿಗೂ ನೀವು ಸಾಹಿತ್ಯ ಓದಿ ಅಂತ ಹೇಳೋದ್ರಲ್ಲಿ ಕೂಡ ಅರ್ಥ ಇಲ್ಲ. ಈಗ ತುಂಬಾ ಕ್ರೀಡೆಯಲ್ಲಿ ತುಂಬಾ ಚುರುಕಾಗಿದ್ದ ಹುಡುಗನಿಗೆ ನೀವು ಪುಸ್ತಕ ಕೊಟ್ಟು ಏನ್ ಮಾಡ್ತೀರಿ?
ಸ್ಕೂಲ್ಗಳ ಪಾತ್ರ ಮತ್ತೆ ಅಪ್ಪ ಅಮ್ಮದರ ಪಾತ್ರ ಈ ಹಂತದಲ್ಲಿ ಬಹಳ ಮುಖ್ಯ. ಎಂಟನೇ ಕ್ಲಾಸ್ ಇಂದ ಎಸ್ ಎಲ್ ಸಿ ತನಕ ಏನಾಗಬಲ್ಲ ಅನ್ನೋ ಸೂಚನೆಗಳನ್ನ ಆ ಮಗು ಅವನಿಗೆ ಗೊತ್ತಿಲ್ಲದಂಗೆ ಕೊಡ್ತಾ ಹೋಗ್ತಾನೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಅವನ ಎಲ್ಲಾ ಮಕ್ಕಳ ಭವಿಷ್ಯ ಚೆನ್ನಾಗಾಗ್ಬಿಡುತ್ತೆ. ಸರ್, ನೀವು ಈಗ ಹೇಳಿದ್ರಲ್ಲ ಇದು ತುಂಬಾ ಮುಖ್ಯವಾದದ್ದು, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಪೋಷಕರ ಪಾತ್ರ, ಶಾಲೆಯ ಪಾತ್ರ, ಸಮಾಜದ ಪಾತ್ರ. ಅದೇ ಎಂಟನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ತನಕ ಮಗು ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದು ಇದ್ರೆ ಅವನಿಗೆ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಕೆರಿಯರ್ ಆಗಿ ಮಾಡಬಹುದು. ಇವಾಗ ಮೊದಲನಾಗಿಲ್ಲ ಹಾಡು ಹೇಳೋದ್ರಲ್ಲೂ ಕೂಡ ಅಷ್ಟೇ, ಮಗು ತನ್ನ ಪ್ರತಿಭೆಯನ್ನ ತೋರಿಸ್ಕೋಬೇಕು ಅಂತ ಹಾಡು ತರಿತಾ ಇರುತ್ತೆ. ಅವಕಾಶ ಸಿಕ್ಕದಾಗ್ಲೆಲ್ಲ ಹುಡುಗ ಹಾಡು ಹೇಳಬೇಕು ಅಂತ ಹಪಹಪಿಸ್ತಾ ಇರ್ತಾನೆ. ಅಂತ ಹುಡುಗರಿಗೆಲ್ಲ ಅವ್ರ ಅಪ್ಪ ಅಮ್ಮನ ಕರೆದು ಹೇಳ್ಬಹುದು ಟೀಚರ್ಗಳಿಗೆ, ನಿಮ್ಮ ಹುಡುಗನಿಗೆ ಈ ಫೀಲ್ಡ್ ಅಲ್ಲಿ ತುಂಬಾ ಒಳ್ಳೆ ಭವಿಷ್ಯ ಇರುವ ಹಾಗಿದೆ ನೋಡ್ಕೊಳ್ಳಿ ಅಂತ. ಹಿಂಗ್ ಮಾಡೋದ್ರಿಂದ ಆ ಮಕ್ಕಳಿಗೆ ಟ್ಯಾಲೆಂಟ್ಗೆ ಬೆನ್ ತಟ್ಟದಂಗ ಆಗುತ್ತೆ. ಮತ್ತೆ ಎಲ್ಲರೂ ಭಾರಿ ಸಂಪಾದನೆ ಮಾಡಿ ಸುಖ ಪಡಬೇಕು ಅಂತೇನಿಲ್ಲ. ನಿಮ್ಮ ಇಷ್ಟವಾದ ಕೆಲಸವನ್ನ ನೀವು ಮಾಡ್ತಾ ಕಡಿಮೆ ಸಂಬಳದಲ್ಲಿ ತುಂಬಾ ಸುಖವಾಗಿ ಬದುಕಬಹುದು. ಸುಖ ಅನ್ನೋದನ್ನ ನಾವು ಹಣದಲ್ಲಿ ಅಳೆಯಕ್ಕಾಗೋದಿಲ್ಲ ಅಲ್ವಾ? ಖಂಡಿತ ಸರ್, ನೀವ್ ಹೇಳ್ತಾ ಇರೋದು ಸುಖವನ್ನ ನಾವು ಹಣದಲ್ಲಿ ಅಳಿಯಕ್ಕಾಗಲ್ಲ. ಅವ್ನು ಕಡಿಮೆ ಸಂಬಳ ಬರಬಹುದು, ಹಾಗೆ ಹೇಳ್ತಾರ ಹುಡುಗನಿಗೆ ಅವನು ಮಾಡುವಂತ ಕೆಲಸದಲ್ಲಿ ಕಡಿಮೆ ಸಂಬಳ ಬರಬಹುದು, ಆದ್ರೆ ತುಂಬಾ ಖುಷಿಯಾಗಿರ್ತಾನೆ ಅವನು. ಮತ್ತೆ ಆತ್ಮತೃಪ್ತಿ, ನೀವು ಅವನ ಇಂಜಿನಿಯರ್ ಮಾಡಿ ಅವನಿಗೆ ಲಕ್ಷಗಟ್ಟಲೆ ಸಂಬಳ ಬಂದಿರು, ಅವನಿಗೆ ಜೀವನದಲ್ಲಿ ಖುಷಿ ಅಂತ ಇರೋದಿಲ್ಲ. ಖುಷಿ ಮತ್ತೆ ತೃಪ್ತಿ, ಈಗ ನೋಡಿ ಸರ್, ನೋಡ್ತಾ ಇದೀವಿ ಸುತ್ತಮುತ್ತ ಅಲ್ಲ, ತೃಪ್ತಿ ಅನ್ನೋದು ನೀವು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರೆ ಇರೋದಿಲ್ಲ. ಕೆಲವರಿಗೆ ಬಹಳ ಕಡಿಮೆ ಸಂಪಾದನೆ ಇರುತ್ತೆ, ತುಂಬಾ ಖುಷಿಯಲ್ಲಿ ಇರ್ತಾರೆ. ಅದೇ ಬಹಳ ಹ್ಯಾಪಿ ಆಗಿರ್ತಾರೆ ನೋಡಿ. ಹೌದು ಹೌದು, ಐಟಿ ಬಿಟಿ ಮಾಡಿದವರು ಎಷ್ಟೋ ಲಕ್ಷಗಟ್ಟಲೆ, ಅಲ್ಲ ಅವ್ರು ಮಾಡ್ತಿಲ್ಲ ಅಂತಲ್ಲ, ಎಷ್ಟೋ ಲಕ್ಷಗಟ್ಟಲೆ ಸಂಬಳ ತೆಗಿತಾರೆ. ಅವ್ರು ಇಲ್ಲಿ ಬಂದಾಗ ಈ ಸಾಧಾರಣ ಏನೋ ಕ್ಲರಿಕಲ್ ಪೋಸ್ಟ್ ಅಲ್ಲಿ ಒಂದು 15,000 20,000 ತೆಗಿಯೋ ಮಕ್ಕಳು ಬಹಳ ಹ್ಯಾಪಿಯಾಗಿ ಓಡಾಡ್ತಾ ಇರ್ತಾರೆ. ಅವರು ಮುಖನ ಹ್ಯಾಪ್ ಮೊರೆ ಹಾಕೊಂಡು ಇನ್ನೂ 2 ಲಕ್ಷ ಯಾವಾಗ ಸಿಗುತ್ತೆ ಅಂತ ಆಗ್ತಿರ್ತಾರೆ. ಅದೇ ಅವರಿಗೆ ಪಾಪ ಮನೇಲಿ ಓದ್ತಿರ್ತಾರೆ, ಅವರಿಗೆ ಆ ಕೆಲಸ ಖುಷಿ ಕೊಡ್ತಾ ಇಲ್ಲ, ಹಂಗಾಗಿ ಅವರು ಐಟಿ ಬಿಟಿ ಅವ್ರು ತುಂಬಾ ಸುತ್ತಾರೆ. ಗೊತ್ತು ಗುರಿಯಿಂದಾನೆ ಆ ಕಾರಣಕ್ಕೆ ಸುತ್ತಿದ್ದಾರೆ. ಅವ್ರಿಗೆ ಏನೋ ಕಳ್ಕೊಂಡಿದ್ದೀವಿ ಅನ್ಸುತ್ತೆ, ಅದನ್ನ ಹುಡುಕ್ತಾ ಸುತ್ತಿದ್ದಾರೆ ಅವರು. ಸರಿ, ಈಗ ಪ್ರವಾಸ ಮಾಡ್ಬೇಕು ಅಂತ ನೀವು ಹೇಳಿದ್ರಿ, ಅದು ಯಾವ ರೀತಿಯ ತಲೆಯಲ್ಲಿ ಇಟ್ಕೊಂಡು ನಾವು ಮಾಡ್ಬೇಕು, ಅಂದ್ರೆ ಸಡನ್ ಆಗಿ ಹೋಗೋದು ಅಥವಾ ನಿಮ್ಮ ಅನುಭವದ ಪ್ರಕಾರ? ಅಲ್ಲ, ನಾನು ನಿಮ್ಗೆ ಒಂದು ಹಿಂದಿನ ಕಾಲದ ಉದಾಹರಣೆಗಳನ್ನ ಒಂದೇ ಒಂದು ಉದಾಹರಣೆ ತೊಂದರೆ ಇಲ್ಲ. ಅಲ್ಲ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ರಾಜನು ಅವನ ಮಗಂದು ಶಿಕ್ಷಣ ಮುಗಿದ್ಮೇಲೆ ತನ್ನ ಮಗನನ್ನ ದೇಶಾಂತರ ಕಳಿಸ್ಬಿಡ್ತಾ ಇದ್ದ, ದೇಶ ಮರೆಸ್ಕೊಂಡು ಹೋಗು ನೀನು ಅಂತ. 6 ತಿಂಗಳು 1 ವರ್ಷ ರಾಜಕುಮಾರ ತನ್ನ ವೇಷವನ್ನ ಮರೆಸ್ಕೊಂಡು ತನ್ನ ಮುರುಕಿಕೆಯನ್ನು ಎಲ್ಲಿ ಹೇಳ್ಕೊಳ್ತಾನೆ, ಅವ್ನು ಇಡೀ ದೇಶವನ್ನು ಸುತ್ತು ಬರಬೇಕಾಗಿತ್ತು. ಬಹಳ ಕಡಿಮೆ ಹಣ ಕೊಟ್ಟು ಕಳಿಸ್ತಾ ಇದ್ದ ಮಹಾರಾಜ ಕೂಡ. ಹಂಗೆ ತಿರ್ಕೊಂಡು ಬಂದ್ಮೇಲೆ ಆ ರಾಜ, ಆ ರಾಜಕುಮಾರ ಆದವನು ಮುಂದೆ ಒಳ್ಳೆ ರಾಜ ಆಗ್ತಾ ಇದ್ದ. ಬದುಕು ಕಲಿಸುವ ಪಾಠ ಅದು. ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಮಕ್ಕಳಿಗೆ ಡಿಗ್ರಿ ಮುಗಿದ ತಕ್ಷಣ ಅಪ್ಪ ಅಮ್ಮ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಒಂದು 6 ತಿಂಗಳು ಸುಮ್ಮನೆ ಸುತ್ತಕೊಂಡ ಅಂತ ಹೇಳ್ಬೇಕು ಅವ್ರಿಗೆ. ಮುಂದೆ ನಾವೇನ್ ಮಾಡ್ತೀವಿ, ಈಗ ನಿಗದಿತ ಪ್ರವಾಸ ಯಾವುದೇ ಒಂದು ಪ್ರವಾಸಿ ಏಜೆನ್ಸಿಗೆ ದುಡ್ಡು ಕೊಟ್ಬಿಡ್ತೀವಿ, ಅವ್ನು ಕರ್ಕೊಂಡೋಗಿ ನಮ್ದು ಹೊಟ್ಟೆಯಲ್ಲಿ ತಿಂದಿದ್ದು ಅರಗದು ಕೂಡ ಇಲ್ಲ, ಅಷ್ಟು ವ್ಯವಸ್ಥಿತವಾಗಿ ಕರ್ಕೊಂಡು ನಮ್ಗೆಲ್ಲ ತೋರಿಸ್ಕೊಂಡು ಬಂದ್ಬಿಡ್ತಾನೆ. ನಾ ಈಗಿನ ಪ್ರವಾಸ ಅದು, ಈ ಪ್ರವಾಸಿಗಳಿಂದ ಪ್ರಯೋಜನ ಇಲ್ಲ ಅಂತ ನನಗೆ ಅನ್ಸೋದು. ಈ ವಿಂಡೋ ಶಾಪಿಂಗ್ ಅಂತೀವಲ್ಲ, ಆ ರೀತಿ ವಿಂಡೋ ಪ್ರವಾಸ. ಹೌದು 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 ಹೌದು. ಆದ್ರೆ ನಾವು ಆಳಕ್ಕೆ ಇಳಿದಾಗ ಮಾತ್ರ ನಮಗೆ ಹೊರಗಡೆ, ನೀವು ಗುಂಪಲ್ಲಿ ಹೋಗೋದಕ್ಕಿಂತ ಒಬ್ರೆ ಹೋದಾಗ ನಿಮ್ಮನ್ನ ನೀವು ಹೊರಗಡೆ ಕರ್ಕೋಬೇಕಾದ್ರೆ ಅವ್ರ ಆ ಭಾಷೆನ ಮಾತಾಡಬೇಕಾಗುತ್ತೆ. ನಿಮ್ಗೆ ಭಾಷೆ ಬರಲಿ ಬರದೇ ಇರಲಿ ಅವರ ಭಾಷೆನ ಮಾತನಾಡುವ ಒಂದು ಸಣ್ಣ ಪ್ರಯತ್ನ ಆದ್ರೂ ನೀವು ಮಾಡ್ತೀರಿ. ನಾವು ಆಹಾರವನ್ನ ತಿನ್ಬೇಕು, ಅವರ ಹಳ್ಳಿಗಳಲ್ಲಿ ಇರಬೇಕು, ಅವರ ಜನಜೀವನವನ್ನು ಅರ್ಥ ಮಾಡ್ಕೋಬೇಕು ಅಂದಾಗ ನೀವು ಈ ತರದ್ದು ಟ್ರಿಪ್ ವ್ಯವಸ್ಥಿತವಾದ ಪ್ರವಾಸಗಳ ಯೋಜನೆಗಳಲ್ಲಿ ಹೋದ್ರೆ ಅದಾಗಲ್ಲ, ನೀವು ಒಂಟೆಯಾಗಿ ಹೋಗ್ಬೇಕಾಗುತ್ತೆ. ಮತ್ತೆ ಜನ ತುಂಬಾ ಪ್ರೀತಿಯಿಂದ ಎಲ್ಲ ಕಡೆ ಸ್ವೀಕಾರ ಮಾಡ್ತಾರೆ. ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ ಒಬ್ಬೊಬ್ರೆ ಹೋಗೋದು ಕಷ್ಟ ಅಂತ ಸುಳ್ಳು, ಜನ ತುಂಬಾ ಪ್ರೀತಿಸಿದ ಸ್ವಾಗತ ಮಾಡ್ತಾರೆ. ಅಲ್ಲ ಸರ್, ನೀವು ಹೇಳಿದ್ ಕರೆಕ್ಟ್. ಯಾಕೆ ಅಂದ್ರೆ ಈ ಗುಂಪಲ್ಲಿ ಹೋದ್ರೆ ಸುಮ್ಮನೆ ಏನೋ ಒಂದು ನೋಡಿ ಬರ್ತೀವಿ ಅಲ್ವಾ, ಒಬ್ಬರೇ ಹೋದಾಗ ಭಾಷೆಗಳನ್ನ ಕಲಿತೀವಿ ಅಂತ ಹೇಳಿದ್ರಿ. ಹೌದು ಸರ್, ನಿಮಗೆ ಭಾಷೆ ಬಗ್ಗೆ ಹೇಗೆ ಒಲವಾಯ್ತು, ಎಷ್ಟು ಭಾಷೆಗಳನ್ನ ಕಲ್ತಿರಿ? ನನಗೆ ಕನ್ನಡ, ಹಿಂದಿ, ಇಂಗ್ಲಿಷ್, ಮತ್ತೆ ನಾನು ಹಿಂದಿಯನ್ನ ಸ್ವಲ್ಪ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ ಕಾರಣ ನನಗೆ ಉತ್ತರ ಭಾರತದಲ್ಲಿ ಸುತ್ತೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಅವ್ರ ತರನೇ ರಾಗ ಹೇಳ್ಕೊಂಡು ಈ ದೇಹಾತಿ ಹಿಂದಿ ಅಂತ ಕರಿತೀವಿ, ಹಳ್ಳಿಗಾಡಿನ ಹಿಂದಿ ಮಾತಾಡ್ತಾರೆ ರಾಗ ಹೇಳ್ಕೊಂಡು. ಅವ್ರ ಮಧ್ಯದಲ್ಲಿ ಮಾತಾಡೋದಂದ್ರೆ ತುಂಬಾ ಇಷ್ಟ. ಹಂಗಾಗಿ ನನಗೆ ಪ್ರವಾಸ ಅನ್ನೋದು ನನಗೆ ಹೆಚ್ಚು ಕಷ್ಟ ಆಗ್ಲಿಲ್ಲ.
ಆದ್ರೆ ಅದೇ ತಮಿಳ್ನಾಡಿಗೂ ಕೇರಳಕ್ಕೂ ಹೋದಾಗ ಇಂಗ್ಲಿಷ್ ಗೊತ್ತಿಲ್ಲದೆ ಇರುವವರು ಸಿಕ್ಕಿದ್ರೆ ಇಬ್ಬರಿಗೂ ಬಾಯಿ ಕಟ್ಟದಂಗೆ ಆಗ್ಬಿಡುತ್ತೆ, ಉಸಿರು ಕಟ್ಟದಂಗೆ ಆಗ್ಬಿಡುತ್ತೆ. ಮುಖ ಭಾಷೆ ಸರ್, ಆಗ ನಿಮಗೆ ಭಾಷೆ ಕಲ್ತ್ರಲ್ಲ, ಎಷ್ಟು ಖುಷಿ ಕೊಡ್ತು ನಿಮಗೆ ಆ ಭಾಷೆಯನ್ನು ಕಲ್ತಾಗ? ಅದು ಏನಾಯ್ತು ಅಂದ್ರೆ, ಹೈಸ್ಕೂಲ್ ಅಲ್ಲಿ ನಮಗೆ ಶ್ಯಾಮ್ ಭಟ್ರ ಅಂತ ಒಬ್ರು ಹಿಂದಿ ಟೀಚರ್ ಇದ್ರು, ತುಂಬಾ ಅದ್ಭುತವಾಗಿ ಹಿಂದಿ ಪಾಠ ಮಾಡೋರು ಅವರು. ಅವರಿಂದ ನಮ್ಗೆ ಹಿಂದಿಲಿ ಆಸಕ್ತಿ ಬಂತು. ನನ್ಗೆ ಪಿ ಯು ಸಿ ಮತ್ತು ಡಿಗ್ರಿಗಳಲ್ಲಿ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿನೇ, ಕನ್ನಡ ಅಲ್ಲ. ನನ್ನ ಕನ್ನಡದ ಓದು ಶೈಕ್ಷಣಿಕ ಓದು ಎಸ್ ಎಲ್ ಸಿ ಗೆ ಮುಗಿತು. ನಾನು ಆಮೇಲೆ ನನ್ನ ಹವ್ಯಾಸಕ್ಕೆ ಓದ್ಕೊಂಡಿದ್ದೆ ಅಷ್ಟೇ. ನನ್ನ ಡಿಗ್ರಿಗಳಲ್ಲಿ ನನ್ನ ದ್ವಿತೀಯ ಭಾಷೆ ಎಲ್ಲ ಹಿಂದಿ. ನೋಡಿ, ನೀವು ಹಿಂದಿಯನ್ನ ತಗೊಂಡು ಸಹ ನೀವು ಕನ್ನಡದಲ್ಲಿ ಆಸಕ್ತಿಯನ್ನು ವಹಿಸಿ ಕೃಷಿ ಈ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಕೊಂಡಿದ್ದೀರಲ್ಲ. ಈಗ ಡಿಗ್ರಿ ತನಕ ಕನ್ನಡದಲ್ಲಿ ಓದಿದ್ರು ಸಹ ಅವರಿಗೆ ಒಂದು ಅರ್ಜಿ ಬರೀಕೆ ಬರೋದಿಲ್ಲ, ಆಸ್ತಿ ಆಗಿದೆ. ಹೌದು ಹೌದು. ಅದಕ್ಕೆ ಏನ್ ಹೇಳ್ತೀರಾ ಸರ್ ನೀವೀಗ? ಅದೇ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಈಗಿನ ಪಾಠ ಕಲಿಸುವ ಪದ್ಧತಿ ಇದೆಯಲ್ಲ, ಅದೇ ತಪ್ಪಾಗ್ಬಿಟ್ಟಿದೆ. ಅದು ಸಮಸ್ಯೆ ಆಗಿರೋದು ಖಂಡಿತ ಸರ್. ನಮ್ಮಲ್ಲ ನಮ್ಗೆಲ್ಲ 5 ಕ್ವಶನ್ 10 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿತ್ತು, ಇವಾಗೆಲ್ಲ ಟಿಕ್ ಮಾಡ್ಕೊಂಡು ಹೋಗಿ ಅಂತಾರೆ. ಲಾಂಗ್ ಕ್ವಶನ್ ಹುಡುಗನಿಗೆ ಟಿಕ್ ಮಾಡೋದು ಇಲ್ಲ ರಾಂಗ್ ಇದಾಕೋದು ಎರಡೇ ಗೊತ್ತಿರೋದು ಅವನಿಗೆ, ಯಾಕೆ ಗೊತ್ತೇ ಇಲ್ಲ, ಟಿಕ್ ಹಾಕಕ್ ಮಾತ್ರ ಗೊತ್ತಾ. ಇನ್ನು ಅವನಿಗೆ ನೀವೇನ್ ನಿರೀಕ್ಷೆ ಮಾಡ್ತೀರಿ? ಹೌದೌದೌದು. 8-10 ವಾಕ್ಯದಲ್ಲಿ ಉತ್ತರಿಸಿ ಒಂದು ಪ್ರಬಂಧ ಬರೀರಿ, ಅದೆಲ್ಲ ಇರ್ತಿತ್ತಲ್ಲ ಸರ್ ದೊಡ್ಡದು. ಹೌದು ಹೌದು. ಅದರಲ್ಲೂ ಕೂಡ ಅವಾಗ ಏನ್ ಮಾಡಿದ್ದಾರೆ, ಅವನು ಹೇಳುತ್ತಿರುವ ಅರ್ಥ ಸರಿಯಾಗಿದ್ದರೆ ಸಾಕು, ಅಕ್ಷರ ತಪ್ಪು ತಪ್ಪುಗಳನ್ನು ನೀವು ಹುಡುಕಬೇಕಾಗಿಲ್ಲ ಅನ್ನೋ ಶುರು ಮಾಡಿಬಿಟ್ಟಿದ್ದಾರೆ. ಹೌದೌದೌದು. ಮೊದಲು ಫಸ್ಟ್ ಅಕ್ಷರಗಳನ್ನ ನೋಡ್ತಾ ಇದ್ರು, ಆಮೇಲೆ ಏನಿದೆ ಅಂತ ನೋಡ್ತಾ ಇದ್ರಲ್ಲ ಸರ್. ಹೌದು ಹೌದು ಹೌದು. ಹಾಗಾದ್ರೆ ಸ್ವಲ್ಪ ಚಿಕ್ಕಂದಿನಲ್ಲೇ ನಾವು ಆಸಕ್ತಿಯನ್ನು ಸ್ವಲ್ಪ ತೋರಿಸಬೇಕಾಗುತ್ತೆ ಓದಿನ ಬಗ್ಗೆ. ಸರ್, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೋದಾ? ಅದೇ ನನ್ನ ತಂದೆ ಆನಂದ್ ತೀರ್ಥ ಅಂತ, ಅಮ್ಮ ಸುಮಿತ್ರಮ್ಮ, ಇಬ್ರು ತುಂಬಾ ಕಥೆಗಳನ್ನ ಅಂದ್ರೆ ರಾಮಾಯಣ ಭಾರತದ ಕಥೆಗಳನ್ನ ಪ್ರತಿ ದಿವಸ ಕೂರಿಸ್ಕೊಂಡು ನಮ್ಗೆ ಹೇಳೋರು. ನೋಡಿ, ನೀವು ಆಗಕ್ಕೆ ಕಾರಣ ಅಲ್ಲಿಯೂ ಇದ್ದಾರೆ ಮೇನ್. ಅಲ್ಲಿ ಅಲ್ಲಿ ಅಲ್ಲಿದ್ದಾನೆ ಇದ್ದಾರೆ. ಮತ್ತೆ ಏನ್ ಮಾಡೋರು, ಅವ್ರಿಗೆ ಆ ಕಡೆ ಈ ಕಡೆ ಹೋಗು ಅರ್ಜೆಂಟ್ ಇದ್ದಾಗ ಚೂರು ಚೂರು ಹೋಗಿ ದೊಡ್ಡವರು. ಮುಂದೇನಾಯ್ತು ಅನ್ನೋ ಪ್ರಶ್ನೆಗಳಿಗೆ ನಾವು ಪುಸ್ತಕಗಳಲ್ಲಿ ಉತ್ತರ ಹುಡುಕಬೇಕಾಗಿತ್ತು. ಕುತೂಹಲ ಮೂಡಿಸ್ತಾ ಇದ್ರು. ಆ ತರದ್ದು ಕುತೂಹಲ ಹುಡಿಸುವಂತ ಮೂಡಿಸುವಂತ ಕೆಲಸಗಳು ಈಗ ಆಗ್ಬೇಕಾಗಿದೆ. ಖಂಡಿತ ಅದಾಗ್ತಾ ಇಲ್ಲ. ಟಿವಿ ಆಗ್ತಾ ಇಲ್ಲ. ಮೊದಲಿನ ಕಾಲದಲ್ಲಿ ಸರ್ ಹಿರಿಯರು ಇದ್ರೆ ಒಳ್ಳೇದು. ಯಾಕೆ ನೋಡಿ, ಹಿರಿಯರು ಕಥೆಗಳನ್ನ ಹೇಳ್ತಾ ಇದ್ರು, ನೀವು ಹೇಳಿದಾಗೆ ರಾಮಾಯಣ ಮಹಾಭಾರತ ಪಾತ್ರಗಳನ್ನ. ಹೌದು ಅಲ್ವಾ? ಆ ಪಾತ್ರದಲ್ಲಿ ಒಳ್ಳೆಯ ಪಾತ್ರ ಯಾವುದು ಅಂದ್ರೆ, ಕೆಟ್ಟ ಪಾತ್ರ ಯಾವುದು ಇರಲ್ಲ, ಕೆಟ್ಟ ಗುಣಗಳುಳ್ಳ ಪಾತ್ರಗಳು ಯಾವುದು ಅಂತ ಹೇಳ್ಕೊಡ್ತಿದ್ರಲ್ಲ ಸರ್. ಅದೇ ಹಿಂದೂಗಳು ರಾಮಾಯಣ ಮಹಾಭಾರತ ಹೇಳ್ತಾರೆ, ಆಗಿನ ಕಾಲ ಮುಸಲ್ಮಾನರು ಕೂಡ ಪ್ರವಾದಿ ಪೈಗಂಬರ ಬಗ್ಗೆ ಹೇಳ್ಕೊಡ್ತಿದ್ರು, ಕ್ರಿಶ್ಚಿಯನ್ರಾದ್ರು ಯೇಸುವಿನ ಬಗ್ಗೆ ಹೇಳ್ಕೊಡ್ತಾ ಇದ್ರು. ಎಲ್ಲ ಧರ್ಮಗಳಲ್ಲೂ ಒಂದು ಇದು ಅಂತ ಇತ್ತು, ಸಂಸ್ಕೃತಿ ಅಂತ ಇರ್ತಿತ್ತು ಅವಾಗ. ಇವಾಗ ಅದು ಸ್ವಲ್ಪ ಎಲ್ಲಾ ಧರ್ಮಗಳಲ್ಲಿಯೂ ಆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸುವ ಕ್ರಿಯೆ ಕಡಿಮೆ ಆಗ್ಬಿಟ್ಟಿದೆ ಸರ್. ಅದು ಯಾಕೆ ಕಡಿಮೆ ಆಗ್ತಾ ಇದೆ? ದಾವಂತ ಇವತ್ತೆಲ್ಲರ ದುಡ್ಡಿನಿಂದ ಬಿದ್ದಿದ್ದೀವಿ. ನೀವು ನಮಗೆ ಎಷ್ಟೊತ್ತು ಇಂಟರ್ವ್ಯೂ ಮಾಡಿದ್ರಲ್ಲ, ನೀವು ನನಗೆ ಎಷ್ಟು 1,000 ಕೊಡಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ದುಡ್ಡು ಕೊಡೋದಿಲ್ಲ. ಎಲ್ಲ ನಿರ್ಧಾರ ಆಗಿರೋದ್ರಿಂದ ಸಂಬಂಧಗಳಿಗೆ ಬೆಲೆ ಇಲ್ಲ. ಹೌದೌದು. ಆದ್ರೆ ಎಲ್ಲ ತಾತ ಅಪ್ಪ ಮಗ ಒಟ್ಟಿಗೆ ಇರ್ತಿದ್ರು, ಈಗ ಆ ತರದ ಮನೆಗಳು ಎಲ್ಲಿದ್ದಾಗ ತೋರಿಸಿ. ಎಲ್ಲರೂ ಅವಿಭಕ್ತ ಕುಟುಂಬಗಳಿದ್ದಾಗ ನಮ್ಮ ಎಲ್ಲರ ಮನೆಗಳಲ್ಲಿ ಜಗಳಗಳು ಇರ್ತಾ ಇದ್ವು, ಬಿ ಪಿ ಮತ್ತು ಶುಗರ್ ಕಂಪ್ಲೇಂಟ್ ಇರ್ತಾ ಇತ್ತಿಲ್ಲ, ಯಾರಾದ್ರೂ ಒಬ್ರು ಸಮಾಧಾನ ಮಾಡ್ತಿದ್ರು ಮಧ್ಯದಲ್ಲಿ. ಈಗ ಈಗ ಎಲ್ಲರ ಮನೆಯಲ್ಲೂ ದುಡ್ಡಿದೆ, ಯಾರ ಮನೆಯಲ್ಲೂ ಆರೋಗ್ಯ ಇಲ್ಲ. ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ ಮೇನ್. ನೆಮ್ಮದಿ ಹುಡುಕೊಂಡು ಅವ್ರು ಬೇರೆ ಕಡೆ ಹೋಗ್ತಾರೆ, ಒಂದ್ ತಿಂಗಳು ಒಂದ್ ವಾರ. ಹೌದು ಹೌದು. ಬಾಬಾಗಳನ್ನ ಹಾಗೆ ಮಠದಲ್ಲ ಇನ್ನೊಬ್ಬನ ಹೋಗಿ ಅವನ ಕಾಲಿಗೆ ಒಂದು ನಮಸ್ಕಾರ ಮಾಡಿ ಶಾಂತಿ ಕೂಡ ಬಂದು ಕೇಳ್ಕೊಂಡು ಬರ್ತಾರೆ. ಏನ್ ಮಾಡೋದು ಸರ್, ಇಷ್ಟೊತ್ತು ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ನನಗಂತೂ ತುಂಬಾ ಖುಷಿ ಆಯ್ತು ಸರ್. ಸರ್, ಈಗ ನೀವು ಇಷ್ಟೊತ್ತು ತನಕ 1/2 ಗಂಟೆ ನಮ್ಮೊಂದಿಗೆ ಇದ್ರಿ, ಸಮಯ ಸಿಕ್ಕಿದ್ರೆ ಇನ್ನೂ 2 ಗಂಟೆ ಮಾತಾಡಬಹುದಿತ್ತೇನೋ, ಆದ್ರೆ ಸಮಯ ಇಲ್ಲದೆ ಇರೋದ್ರಿಂದ ನಮ್ಮೊಟ್ಟಿಗೆ ಇಷ್ಟೊತ್ತಿಗೆ ಇದ್ದಿದ್ದಕ್ಕೆ ಸರ್ ಧನ್ಯವಾದ. ನಮಸ್ತೆ. ಇದುವರೆಗೂ ಹಿರಿಯ ಸಾಹಿತಿಗಳೊಂದಿಗೆ ಸಂವಾದ ಈ ಕಾರ್ಯಕ್ರಮದಲ್ಲಿ ಕಣಿವಿಯ ಕೆ ಎ ಭಾರದ್ವಾಜ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಇದುವರೆಗೆ ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ ಮೂಡಿಬಂತು. ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾಯಿತು.